ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ Part-1 ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ವಿಡಿಯೋ ಲೆಂತ್ ತುಂಬ ಆಗ್ತಿದೆ ಅಂತ ಹೇಳಿ ನಾನು ಅದನ್ನು ಸ್ಟಾರ್ಟ್ ಮಾಡಿ ಸೊ ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಆ ವಿಡಿಯೋ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕೆಂದರೆ ನಾವು ಮಾಡುವಂತಹ ಎಲ್ಲ ವೀಡಿಯೋಸ್ಗಳು ನಿಮಗೆ ಬರ್ತಾ ಹೋಗ್ತವೆ. ಆಗ ನೀವು ಆ ವೀಡಿಯೋಸ್ಗಳನ್ನು ನೋಡಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಈಗ ನಾನು ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಸೊ ಈ ಪಾಠದಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದು ಬೆಳಕಿನ ಪ್ರತಿಫಲನದ ನಿಯಮಗಳು. ಸೊ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ಒಟ್ಟಿಗೆ ಓದ್ಕೊಳ್ಳಿ. ಯಾಕೆಂದರೆ ನೀವು ಇಡೀ ಬುಕ್ಕನ್ನು ತೆಗೆದು ಎಲ್ಲೆಲ್ಲಿ ಅಂತ ಓದೋದ್ಕಿಂತ ಸೊ ಒಟ್ಟಿಗೆ ಒಂದು ಕಡೆ ಸಿಕ್ಕಿದಾಗ ನೀವು ಈಸಿಯಾಗಿ ಓದಿ ಒಳ್ಳೆಯ ಅಂಕಗಳನ್ನ ತೆಗೆದುಕೋಬೋದು. ಸೊ ಬೆಳಕಿನ ಪ್ರತಿಫಲನದ ನಿಯಮ ಎರಡನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿ. ತದನಂತರ ಬೆಳಕಿನ ವಕ್ರೀಭವನದ ನಿಯಮ ಇದೆ. ಸೊ ಇದು ಸಹ ಇಂಪಾರ್ಟೆಂಟ್. ಸೊ ಈ ಕಾನ್ಸೆಪ್ಟನ್ನು ಸಹ ಮಿಸ್ ಮಾಡದೆ ಓದ್ಕೊಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್, ಸೊ ಈ ಪ್ರಶ್ನೆಯನ್ನು ನಿಮಗೆ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಇದೇ ಪ್ರಶ್ನೆ ಸೇಮ್ ಪ್ರಶ್ನೆಯನ್ನು ನಿಮ್ಮ ಪ್ರಿಪ್ರೇಟ್ರಿ, ಅದೇ ರೀತಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಎರಡರಲ್ಲೂ ಕ್ವಶನ್ ಚೇಂಜ್ ಆಗದಲೇ ಇರೋ ರೀತಿನೇ ಡೈರೆಕ್ಟ್ ಏನು ಕೇಳಿದ್ರು ಹಾಗೇ ಕೊಟ್ಟಿದ್ರು. ಸೊ ಹಾಗಾಗಿ ಜಸ್ಟ್ ಒಂದು ಗಮನ ಕೊಡಿ, ಇದೇ ಎಕ್ಸಾಮ್ ಮತ್ತೆ ಫೈನಲ್ಗೆ ಬರುತ್ತೆ ಅಂತಲ್ಲ. ಸೊ ಜಸ್ಟ್ ವಿ ಡೋಂಟ್ ನೋ ಯಾವುದು ಕೊಡ್ತಾರೆ ಅಂತ ಗೊತ್ತಿಲ್ಲ, ಹಾಗಾಗಿ ಇದನ್ನು ಸಹ ನೋಡ್ಕೊಳ್ಳಿ. ಸೊ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣದ ಲಂಬವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರ ಬಾಗುವುದು ಏಕೆ? ಸೊ ಅಲ್ಲಿ ನಿಮಗೆ ಬೆಳಕಿನ ವಕ್ರೀಭವನವನ್ನು ತಿಳ್ಕೊಂಡಿದ್ದೀರಾ ಮಕ್ಕಳ? ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ಪಥವನ್ನು ಬದಲಾಯಿಸ್ತದೆ, ಹೌದಲ್ವಾ? ಸೊ ಅದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ. ಸೊ ಆ ಕಾನ್ಸೆಪ್ಟ್ ಮೇಲೆ ಈ ಪ್ರಶ್ನೆಯನ್ನು ಕೇಳಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸಿದಾಗ, ಅಂದರೆ ಇಲ್ಲಿ ಏನಾಗಿದೆ, ಮಾಧ್ಯಮ ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಬೆಳಕು ಪ್ರವೇಶಿಸ್ತಾ ಇದೆ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ, ಓಕೆನಾ? ಸೊ ಬೆಳಕಿನ ಕಿರಣವು ಲಂಬದ ಕಡೆಗೇನೆ ಬಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸುವಾಗ ಅದರ ವೇಗ ಏನಾಗ್ತದೆ ಅಂದರೆ ಕಡಿಮೆ ಆಗ್ತದೆ. ಅರ್ಥ ಆಗ್ತಾ ಇದೆಯಾ? ನಾನಿಲ್ಲಿ ಬೆಳಕನ್ನು ತಗೊಂಡ್ಕೊಂಡಿರ್ಬೋದು. ನೀವು ಯಾವುದೇ ಮಾಧ್ಯಮವನ್ನು ಕೊಟ್ಟಾಗ ನೀವು ಫಸ್ಟ್ ನೋಡಬೇಕು ಯಾವುದು ಸಾಂದ್ರ ಮಾಧ್ಯಮ, ಯಾವುದು ವಿರಳ ಮಾಧ್ಯಮ. ಅರ್ಥ ಆಗ್ತಿದೆಯಾ? ಸೊ ಯಾವಾಗಲೂ ಅಷ್ಟೇ, ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಬರುವಾಗ ವೇಗ ಕಡಿಮೆ ಆಗ್ತದೆ. ಹಾಗಾಗಿ ಗಾಳಿಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ವಕ್ರೀಭವನ ಹೊಂದಿ ಕಿರಣವು ಲಂಬದ ಕಡೆಗೇನೆ ಬಾಗ್ತದೆ. ಸೊ ಇದಿಷ್ಟು ಬರೆದ್ರೆ 2 ಅಂಕ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಪಾಠದಲ್ಲಿ ಇನ್ಯಾವ ರೀತಿಯ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಹೇಳಿದ್ರೆ, ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಇನ್ನೋಟ ದರ್ಪಣವಾಗಿ ಬಳಸ್ತಾರೆ, ಏಕೆ? ಸೊ ಇದನ್ನು ಈಗೂ ಕೇಳಬಹುದು, ಅಥವಾ ವಾಹನಗಳ ಇನ್ನೋಟ ದರ್ಪಣ ಕನ್ನಡಿಯಾಗಿ ಯಾವುದನ್ನು ಬಳಸ್ತಾರೆ, ಆ ರೀತಿನೂ ಕೇಳಬಹುದು. ಹಾಗಾಗಿ ಪ್ರಶ್ನೆ ಒಂದೇ ರೀತಿ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ, ಓಕೆನಾ? ಮತ್ತೆ ಒಂದು ಪೀನ ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಗಳಿಗಿರುವ ಸಂಬಂಧ, ಅವೆರಡನ್ನೂ ಕೇಳಿದ್ದಾರೆ 2 ಅಂಕಕ್ಕೆ. ಸೊ ಪೀನ ದರ್ಪಣವನ್ನು ಯಾಕೆ ವಾಹನಗಳ ಇನ್ನೋಟ ಕನ್ನಡಿಯಾಗಿ ಬಳಸ್ತಾರೆ ಅಂದರೆ, ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ, ಹಾಗಾಗಿ ಅದನ್ನು ಬಳಸ್ತಾರೆ. ಮತ್ತು ಹೊರಹಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರೋದ್ರಿಂದ ದೃಷ್ಟಿ ಕ್ಷೇತ್ರ ಬಹಳ ಅಧಿಕವಾಗಿರುತ್ತದೆ, ಹಾಗಾಗಿ ಪೀನ ದರ್ಪಣವನ್ನೇ ಬಳಸ್ತಾರೆ. ಮತ್ತು ಈ ಪೀನ ದರ್ಪಣದ ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ, ಪೀನ ದರ್ಪಣದ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2ರಷ್ಟಿರ್ತದೆ, ಅಂದರೆ R = 2f ಅಥವಾ F = R/2. ಸೊ ಇದು ನಿಮಗೆ ಗೊತ್ತಿದೆ ಕಾಮನ್ ಆಗಿ, ಇದ್ರ ಮೇಲೆ ಪ್ರಶ್ನೆಯೂ ಸಹ ಪ್ರಾಬ್ಲಮು ಸಹ ಒಂದೊಂದು ಅಂಕಕ್ಕೆ ಕೇಳೋ ಸಾಧ್ಯತೆಗಳಿರ್ತವೆ. ಸೊ ಇದನ್ನು ನೀವು ಗಮನ ಕೊಡಿ. ತದನಂತರ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ಉಪಯೋಗಗಳು. ಸೊ ಎಲ್ಲೆಲ್ಲಿ ಪೀನ ದರ್ಪಣವನ್ನು ಬಳಸ್ತಾರೆ, ನಿಮ್ನ ದರ್ಪಣವನ್ನು ಬಳಸ್ತಾರೆ, ಸೊ ಎರಡನ್ನೂ ಸಹ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದಿಷ್ಟನ್ನು ನೀವು ಮಿಸ್ ಮಾಡದೆ ಅಭ್ಯಾಸ ಮಾಡಿಕೊಳ್ಳಿ. ನಂತರ ಈ ಪಾಠದಲ್ಲಿ ನಿಮಗೆ ರೇಖಾಚಿತ್ರ ಗೊತ್ತೇ ಇದೆ, ಆಲ್ರೆಡಿ ನಾನು ಅದನ್ನ ಚಿತ್ರಗಳಲ್ಲಿ ಕೊಟ್ಟಿರೋದ್ರಿಂದ ಹೇಳ್ತಾ ಇಲ್ಲ.
ರೇಖಾಚಿತ್ರ ಮಿಸ್ ಮಾಡೋಗೆ ಇಲ್ಲ. ಮೂರು ಅಂಕಕ್ಕೆ ಯಾವುದೇ ಮಸೂರದ ಮೇಲಾದರೂ ಕೇಳ್ಬೋದು ಅಥವಾ ದರ್ಪಣದ ಮೇಲಾದರೂ ಕೇಳ್ಬೋದು. ಅದು ನಿಮ್ನ ದರ್ಪಣ ಇರ್ಬೋದು, ಪೀನ ದರ್ಪಣ, ನಿಮ್ನ ಪೀನ ಮಸೂರ ಅಥವಾ ಪೀನ ದರ್ಪಣ. ಸೊ ಹಾಗಾಗಿ ಇವು ನಾಲ್ಕರಲ್ಲೂ ಬರುವಂತಹ ಎಲ್ಲ ರೇಖಾಚಿತ್ರಗಳನ್ನು ಅಭ್ಯಾಸ ಮಾಡಿದರೆ ನಿಮಗೆ ಮೂರು ಅಂಕ ಸಿಗುತ್ತೆ. ರೇಖಾಚಿತ್ರ, ಅದರ ಸ್ಥಾನ, ಸ್ವಭಾವ ಮತ್ತು ಗಾತ್ರ, ಇವು ಮೂರು ಪಾಯಿಂಟ್ಸು ಗಮನ ಕೊಟ್ಟು ಕಲ್ತ್ಕೊಳ್ಳಿ, ಪರೀಕ್ಷೆಯಲ್ಲಿ ನಿಮಗೆ ಅಂಕ ಸಿಗ್ತದೆ. ನಂತರ ಈ ಪಾಠದಲ್ಲಿ ಬರುವಂತಹದ್ದು ಲೆಕ್ಕ. ಸೊ ನಿಮಗೆ ಇದೇ ಲೆಕ್ಕನೇ ಕೇಳ್ತಾರೆ ಅಂತ ಅಲ್ಲ, ಸೊ ಲೆಕ್ಕ ಇಂಪಾರ್ಟೆಂಟ್. ನಿಮಗೆ ಬೆಳಕು ಪಾಠದಿಂದಲಾದರೂ ಕೇಳ್ಬೋದು ಅಥವಾ ವಿದ್ಯುತ್ ಶಕ್ತಿ ಪಾಠದಿಂದಲಾದರೂ ನಿಮಗೆ ಲೆಕ್ಕ ಕೇಳ್ಬೋದು. ಸೊ ಇವೆರಡು ಪಾಠದಲ್ಲಿ ಯಾವುದಾದ್ರ ಲೆಕ್ಕ ನಿಮಗೆ ನಾಲ್ಕು ಅಂಕಕ್ಕೆ ಬಂದೇ ಬರುತ್ತೆ, ಅದಂತೂ 100%. ಹಾಗಾಗಿ ಲೆಕ್ಕವನ್ನು ಮಿಸ್ ಮಾಡಬೇಡಿ. ಸೊ ಒಂದು ಲೆಕ್ಕನ ಹೇಳ್ಕೊಡ್ತೀನಿ. ಒಂದು ಆಟೋಮೊಬೈಲ್ ವಾಹನದಲ್ಲಿ ಇನ್ನೋಟವನ್ನು ಪಡೆಯಲು ಉಪಯೋಗಿಸಿದ ಪೀನ ದರ್ಪಣದ ವಕ್ರತಾ ತ್ರಿಜ್ಯವು 3 ಮೀಟರ್ ಇದೆ. ಒಂದು ವೇಳೆ ಬಸ್ ದರ್ಪಣದಿಂದ 5 ಮೀಟರ್ ದೂರದಲ್ಲಿ ಇದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ, ಗಾತ್ರ ಮೂರನ್ನು ಕಂಡುಹಿಡಿಯಬೇಕು. ಸೊ ನಮಗಿಲ್ಲಿ ಪೀನ ದರ್ಪಣದ ವಕ್ರತಾ ತ್ರಿಜ್ಯ ಕೊಟ್ಟಿದ್ದಾರೆ. ಸೊ ವಕ್ರತಾ ತ್ರಿಜ್ಯ ಅಂದ್ರೇನು? 3 ಮೀಟರ್ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಮಗೆ ಬಸ್ಸು ದರ್ಪಣದಿಂದ 5 ಮೀಟರ್ ದೂರದಲ್ಲಿದೆ ಅಂದರೆ ನಮಗೆ ಅದ್ರ ಬಿಂಬನು ಸಹ ಕೊಟ್ಟಿದ್ದಾರೆ, ವಸ್ತುವಿನ ದೂರ ಕೊಟ್ಟಿದ್ದಾರೆ 5. ಹಾಗಾಗಿ ನಾವು ಮೈನಸ್ ಅಂತ ಹೇಳಿ ತಗೊಳ್ಕೊತೀವಿ. ಸೊ ವಿ, ನಮಗೆ ಪ್ರತಿಬಿಂಬದ ಸ್ಥಾನವನ್ನು ನಾವು ಕಂಡುಹಿಡಿಬೇಕು. ಸೊ ವಿ ಬೇಕು. ಮತ್ತು ಸಂಗಮ ದೂರ ನಮಗೆ ಕೊಟ್ಟಿದ್ದಾರ? ಇಲ್ಲ. ಸೊ ವೆರಿ ಈಸಿ, ಯು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಯಾಕೆಂದರೆ ಅದರ ಸಂಬಂಧ ಗೊತ್ತಿದೆ, ಎಫ್ ಇಸ್ ಈಕ್ವಲ್ಸ್ ಟು ಆರ್ ಬೈ 2. ಸೊ ಮಾಡಿದ್ರೆ 1.5 ಬಂತು. ಅದೇ ರೀತಿ ಮ್ಯಾಗ್ನಿಫಿಕೆನ್ಸ್ ಎಮ್ ಅನ್ನು ಕಂಡುಹಿಡಿಬೇಕು. ಸೊ ನಮಗೆ ದರ್ಪಣದ ಸೂತ್ರ ಗೊತ್ತಿದೆ, 1/F = 1/V + 1/U. ಸೊ ಕಂಡುಹಿಡಿಬೇಕಾಗಿರೋದು 1/V ಆಗಿರೋದ್ರಿಂದ 1/F - 1/U ಆಗುತ್ತೆ. ಸೊ ಹಾಗಾಗಿ 1/1.5 - 1/-5 ಆಯಿತು. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಯಿತು. ಸೊ ಹಾಗಾಗಿ ಇಲ್ಲಿ LCM ತೆಗೆದ್ರೆ 7.5. ಸೊ ಇದಿಷ್ಟನ್ನು ಮಾಡಿದ್ರೆ ನಮಗೆ 7.5/6.5 ಬರುತ್ತೆ. ಸೊ ಆನ್ಸರ್ 1.15 ಬಂತು. ಹಾಗಾಗಿ ನಾವಲ್ಲಿ ಏನು ಅರ್ಥ ಮಾಡ್ಕೋಬೋದು, ಬಿಂಬವು ವಸ್ತುವಿನ ಕಡೆಗೆ 1.15 ಮೀಟರ್ ದೂರದಲ್ಲಿ ಉಂಟಾಗ್ತಾ ಇದೆ. ಸೊ ಈಗ ನಾನು ಮ್ಯಾಗ್ನಿಫಿಕೆನ್ಸನ್ನು ಕಂಡುಹಿಡಿಬೇಕು, M = V/U. ಸೊ 1.15/-5. ಸೊ ಹಾಗಾಗಿ ಏನಾಗುತ್ತೆ, ಸೊ ಹಾಗಾಗಿ 1.15/-5. ಸೊ ಹಾಗಾಗಿ ನಮಗೆ ಡಿವೈಡ್ ಮಾಡಿದ್ರೆ 0.23 ಬರುತ್ತೆ. ಹಾಗಾಗಿ ನಿಮ್ನ ಮಸೂರದ ವರ್ಧನೆ 0.33 ಆಗಿರುತ್ತೆ. ಸೊ ಇದು, ಸೊ ಅದೇ ರೀತಿ ನಾನು ಒಂದಷ್ಟು ಲೆಕ್ಕಗಳನ್ನು ಇಲ್ಲಿ ಬಿಡಿಸಿದ್ದೀನಿ. ಸೊ ನೋಡೋಣ ಬನ್ನಿ. 32 cm ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಪೀನ ದರ್ಪಣದ ಸಂಗಮ ದೂರ, ಸೊ R = 32 cm. ಹಾಗಾಗಿ R = 2F ಆಗುತ್ತೆ. ಸೊ F = 32/2 = 16 cm. ಸೊ ವೆರಿ ಈಸಿ, ಸಂಗಮ ದೂರ ಮತ್ತು ವಕ್ರತಾ ತ್ರಿಜ್ಯ ಕೊಟ್ಟರೆ. ಸೊ ಎರಡು ಲೆಕ್ಕಗಳನ್ನು ಇಲ್ಲೇ ಕೊಟ್ಟಿದ್ದೀನಿ, ಅಭ್ಯಾಸ ಮಾಡಿ. ನೆಕ್ಸ್ಟ್ ಕ್ವಶನ್, 15 cm ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 cm ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ವಸ್ತುವಿನಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ? ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯುವರಿ. ವಿಕೇಂದ್ರೀಕರಿಸುವ ಮಸೂರ ಅಂದರೆ ಅದು ನಿಮ್ನ ಮಸೂರ. ಸೊ ವೆರಿ ಈಸಿ. ಸೊ ನಮಗಿಲ್ಲಿ ಇದು ನಿಮ್ನ ಮಸೂರ ಆಗಿದೆ, ಹಾಗಾಗಿ ನಮಗೆ ಸಂಗಮ ದೂರ ಕೊಟ್ಟಿದ್ದಾರೆ. ಸೊ ಅದು 15 cm ಆಗುತ್ತೆ. ಹಾಗಾಗಿ ಎಫ್ ಏನಾಯಿತು, -15 cm ಆಯಿತು. ಸೊ ಯುನು ಕೊಟ್ಟಿದ್ದಾರೆ, -30 cm. ಸೊ ವಿ ಬೇಕು, ಎಂ ಬೇಕು. ಸೊ ಇಲ್ಲಿ ನಾವು ನಿಮ್ನ ಮಸೂರ, ಮಸೂರದ ಸೂತ್ರವನ್ನು ಬಳಸಬೇಕು. ನಿಮ್ನ ಮಸೂರದ ಸೂತ್ರ ಮತ್ತು ದರ್ಪಣದ ಸೂತ್ರಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಅಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇರುತ್ತೆ ಅಷ್ಟೇ. ಸೊ 1/F = 1/V - 1/U ಆಗುತ್ತೆ. ಸೊ ನಮಗೆ ಬೇಕಾಗಿರೋದು 1/V ಆಗಿರೋದ್ರಿಂದ 1/F + 1/U ಆಗುತ್ತೆ. ಸೊ ಕೊಟ್ಟರೆ ಎಲ್ಲ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 1/V = -3/30 ಆಯಿತು. ಸೊ 1/V = 1/10. ಸೊ V = -10 cm. ಸೊ ವೆರಿ ಈಸಿ. ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಆಲ್ರೆಡಿ ಲೆಕ್ಕಗಳನ್ನ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಜಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ನನಗೆ ಪ್ರತಿಬಿಂಬದ ದೂರ ಗೊತ್ತಾಯಿತು, ಈಗ ನಾನು ಮ್ಯಾಗ್ನಿಫಿಕೆನ್ಸನ್ನು ಕಂಡುಹಿಡಿಬೇಕು. ಸೊ M = V/U. ಸೊ ವಿ -10, U - 30, ಎರಡು ಕ್ಯಾನ್ಸಲ್ ಆದರೆ ಪ್ಲಸ್ ಆಯಿತು. ಸೊ ಹಾಗಾಗಿ 0.33. ಹಾಗಾಗಿ ನಿಮ್ನ ಮಸೂರದ ವರ್ಧನೆ 0.33 cm. ಸೊ ಈ ರೀತಿ ನೀವು ಈ ಲೆಕ್ಕವನ್ನು ಬಿಡಿಸ್ಬೇಕು. ಅದೇ ರೀತಿ ನೋಡಿ, ನಾನು ನಿಮಗೆ ಇಲ್ಲಿ ಇನ್ನೊಂದು ಲೆಕ್ಕವನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ. ಸೊ ನಿಮಗೆ ವೀಡಿಯೋವನ್ನು ಗೊತ್ತಾಗಲಿಲ್ಲ ಅಂದರೆ ವೀಡಿಯೋ ಪಾಸ್ ಮಾಡಿ, ಅಥವಾ ಈ ಪ್ರಶ್ನೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಅದು ನಾನು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದಲೇ ನಾನು ಈ ಪ್ರಶ್ನೆಯನ್ನು ಕೊಡ್ತಾ ಇರೋದು. ಸೊ
ಬುಕ್ಕನ್ನು ತೆಗೆದು ನೀವು ಅಭ್ಯಾಸ ಮಾಡಿದರೂ ಸಹ ನಿಮಗೆ ಈ ಲೆಕ್ಕವನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಬೋದು. ಹಾಗಾಗಿ ಇಷ್ಟು ಪ್ರಶ್ನೆ ನಾನು ಏನು ಈ ಪಾಠದಲ್ಲಿ ಗಮನ ಕೊಡಲಿಕ್ಕೆ ಹೇಳಿದ್ದೇನೋ ಇಷ್ಟು ಪ್ರಶ್ನೆಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಸಾಕು. ಸೊ ತದನಂತರ ನಾನು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠಕ್ಕೆ ನಾನು ಬರ್ತಾ ಇದ್ದೀನಿ. ಸೊ ನಾನಿಲ್ಲಿ ಯಾವೆಲ್ಲ ಹೆಚ್ಚು ಅಂಕಗಳಿಗೆ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೋ ಆ ಪಾಠಗಳನ್ನೇ ಫಸ್ಟೇ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಬರೀ ಫಸ್ಟೇ ಫಿಸಿಕ್ಸು ಕೆಮಿಸ್ಟ್ರಿ ಆ ಥರ ಹೋಗ್ತಾ ಇಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಈ ಪಾಠದಲ್ಲಿ ನಮಗೆ ರಾಸಾಯನಿಕ ಕ್ರಿಯೆಯ ಪ್ರಕಾರಗಳು ಗೊತ್ತಿದೆ ಮತ್ತು ಅವುಗಳ ಉದಾಹರಣೆಯೊಂದಿಗೆ ನೀವು ಕಲ್ತ್ಕೊಳ್ಳಿ ಎಷ್ಟು ವಿಧಗಳಿದ್ದಾವೆ ಆ ಉದಾಹರಣೆಗಳ ರಾಸಾಯನಿಕ ಸಮೀಕರಣ ಕಲ್ತ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಸರಿದೂಗಿಸ್ಲಿಕ್ಕೆ ಕೇಳ್ತಾರೆ ಮತ್ತು ಆ ರಾಸಾಯನಿಕ ಕ್ರಿಯೆಗಳ ಆಧಾರಿತ ಅನ್ವಯ ಪ್ರಶ್ನೆಗಳಿರ್ತವೆ. ಇಷ್ಟು ನೀವು ಈ ಪಾಠದಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು. ಸೊ ಮೊದಲನೇದಾಗಿ ನಾನಿಲ್ಲಿ ಸರಿದೂಗಿಸಿದ ಸಮೀಕರಣಗಳನ್ನ ನಾನು ಕೊಟ್ಟಿದ್ದೀನಿ ಸ್ವಲ್ಪ. ಸೊ ಕಬ್ಬಿಣ ಅವರು ನಿಮ್ಗೆ ಒಂದೊಂದು ಸರಿ ವಾಕ್ಯ ರೂಪದಲ್ಲಿ ಕೊಟ್ಟು ಸಮೀಕರಣವನ್ನು ಬರೀರಿ ಸರಿದೂಗಿಸಿ ಬರೀರಿ ಅಂತಲೂ ಸಹ ಕೊಡ್ತಾರೆ, ಅಥವಾ ಸಮೀಕರಣ ಕೊಟ್ಟು ಸರಿದೂಗಿಸಿ ಅಂತಲೂ ಕೊಡ್ತಾರೆ. ಸೊ ಯಾವ ರೀತಿ ಬೇಕಾದರೂ ಕೇಳ್ಬೋದು. ಹೀಗೆ ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸೈನ್ಸ್ ಆಗಿರೋದ್ರಿಂದ ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್. ಸೊ ಕಬ್ಬಿಣದ ಸಲ್ಫೇಟ್, ಕಬ್ಬಿಣದ ಆಕ್ಸೈಡ್ ಮತ್ತು ಕಬ್ಬಿಣದ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ ಯಾವಾಗ ಕಬ್ಬಿಣದ ಸಲ್ಫೈಟನ್ನು ಹೀಟ್ ಮಾಡಿದಾಗ. ಸೊ ಅದನ್ನು ನಾವು ಈ ಇಕ್ವೇಷನಲ್ಲಿ ಬರೀಬೇಕು. ಸೊ ಕಬ್ಬಿಣದ ಸಲ್ಫೇಟ್ ಅಂದರೆ Fe(SO4). ಸೊ ಅದನ್ನು ಹೀಟ್ ಮಾಡಿದಾಗ ಕಬ್ಬಿಣದ ಆಕ್ಸೈಡ್ ಅಂದರೆ Fe2O3 ಆಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಅಂದರೆ SO2, ಸಲ್ಫರ್ ಟ್ರೈಆಕ್ಸೈಡ್ ಅಂದರೆ SO3. ಸೊ ಈಗ ನೀವು ಬರೆದು ಇಲ್ಲಿ ಸರಿದೂಗಿಸಿದೆಯಾ ನೀವು ಚೆಕ್ ಮಾಡಬೇಕು. ಇಲ್ಲಿ ಒಂದು Fe ಇದೆ, ಇಲ್ಲಿ ಎರಡು Fe ಇದೆ, ಇಲ್ಲಿ ಆಕ್ಸಿಜನ್ 4 ಇದೆ, ಇಲ್ಲಿ ಆಕ್ಸಿಜನ್ ಎಷ್ಟಿದೆ 6, 8 ಇದೆ. ಸೊ ಇದು ಸರಿದೂಗಿಸ್ಬೇಕು ಅಂದರೆ ಇಲ್ಲಿ 2 Fe ಹಾಕಿದರೆ ಕಂಪ್ಲೀಟಾಗಿ ಎಲ್ಲ ಸರಿದೂಗ್ದಂಗೆ ಆಗುತ್ತೆ. ಸೊ ಈ ರೀತಿ ನೀವು ಸಮೀಕರಣವನ್ನು ಸರಿದೂಗಿಸ್ಬೇಕು, ಅರ್ಥ ಆಗ್ತಿದೆಯಾ? ಸೊ ತದನಂತರ ಸೋಡಿಯಂ ಸಲ್ಫೈಡ್ ಪ್ಲಸ್ ಬ್ಲೇರಿಯಂ ಕ್ಲೋರೈಡ್ ಸೊ ಬರೆದಿದ್ದೀನಿ. ನೆಕ್ಸ್ಟ್ ಬರೆದಾದ ಮೇಲೆ ನೀವು ಸಮೀಕರಣವನ್ನು ಸರಿದೂಗಿಸ್ಬೇಕು. ಸೊ ಇದೆರಡು ಕಂಪ್ಲೀಟ್ ಸರಿದೂಗಿಸಾಗಿದೆ. ಸೊ ಹಾಗಾಗಿ ನಾನು ಕೊಟ್ಟಿದ್ದೀನಿ, ಅಭ್ಯಾಸ ಮಾಡಿ. ಈ ಪ್ರಶ್ನೆಯಂತೂ ಕೇಳಿಯೇ ಕೇಳ್ತಾರೆ ನಿಮಗೆ. ನಂತರ ನಿಮಗೆ ಇಲ್ಲೂ ಸಹ ಇನ್ನೊಂದಷ್ಟು ನಿಮಗೆ ಅರ್ಥ ಆಗಲಿ ಅಂತಲೇ ನಾನು ನಿಮಗೆ 2-3 ಸರಿದೂಗಿಸುವ ಸಮೀಕರಣಗಳನ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ಇದೇ ಕೊಡ್ತಾರೆ ಅಂತಲ್ಲ, ನಿಮ್ಮ ಪುಸ್ತಕದಲ್ಲಿ ತುಂಬಾ ಇದ್ದಾವೆ. ಯಾವೆಲ್ಲ ರೀತಿಯ ಪ್ರಶ್ನೆ ಕೇಳ್ತಾರೋ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ, ಅದಷ್ಟನ್ನ ರೆಫರ್ ಮಾಡಿದರೆ ನಿಮಗೆ ಸಾಕು. ಸೊ ನಂತರ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಎಂದರೇನು, ಅಂತರುಷ್ಣಕ ರಾಸಾಯನಿಕ ಕ್ರಿಯೆ ಇವೆರಡು ಇಂಪಾರ್ಟೆಂಟ್. ರಾಸಾಯನಿಕ ಕ್ರಿಯೆ ನಡೆಯುವಾಗ ಉಷ್ಣ ಬಿಡುಗಡೆ ಆದರೆ ಬಹಿರುಷ್ಣಕ, ಉಷ್ಣ ಹೀರಿಕೆ ಆದರೆ ಅಂತರುಷ್ಣಕ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಹೇಳಿ ಕರೀತಾರೆ, ಯಾಕೆ ಯಾಕೆ ಅಂತ ಹೇಳಿದ್ರೆ ಬರೀ ಅಲ್ಯೂಮಿನಿಯಂ ಅಂತಲೇ ಸತುವಿನ ಆಕ್ಸೈಡ್ ಅಂತ ಕೊಟ್ಟರು ಅದೇ ಬರಿಬೋದಾಯ್ತಾ? ಯಾಕೆಂದರೆ ಈ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ನೀರು ಮತ್ತು ಲವಣವನ್ನು ಬಿಡುಗಡೆ ಮಾಡ್ತದೆ, ಹಾಗಾಗಿ ಅವನ್ನ ಉಭಯವರ್ತಿ ಆಕ್ಸೈಡ್ಸ್ ಅಂತ ಹೇಳಿ ಕರೆಯೋದು. ನೆಕ್ಸ್ಟ್ ಈ ಪಾಠದಲ್ಲಿ ಇನ್ನೊಂದು ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಸೊ ಉತ್ಕರ್ಷಣೆ ಅಂತ ಹೇಳಿದ್ರೆ ಕ್ರಿಯೆ ಒಂದರಲ್ಲಿ ವಸ್ತುವು ಆಕ್ಸಿಜನನ್ನು ಕಳೆದುಕೊಂಡರೆ ಅಪಕರ್ಷಣೆ, ಪಡೆದುಕೊಂಡ್ರೆ ಉತ್ಕರ್ಷಣೆ. ಸೊ ಅದಕ್ಕೆ ಕಂಪ್ಲೀಟ್ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಹೇಳಿದ್ದೀನಿ, ಇದನ್ನು ನೀವು ಅಬ್ಸರ್ವ್ ಮಾಡಿಕೊಳ್ಳಿ. ತದನಂತರ ನಿಮಗೆ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಿಂದ ಸೊ ತುಂಬ ಇಂಪಾರ್ಟೆಂಟ್ ಏನಂದರೆ ಲವಣಗಳ ಉಪಯೋಗಗಳನ್ನು 2 ಅಂಕಕ್ಕೆ ಕೇಳ್ತಾರೆ, ಇದನ್ನೇ ಕೇಳ್ತಾರೆ ಅಂತ ಅಲ್ಲ. ಸೊ ನಾನು ಇಲ್ಲಿ ಚಲುವೆ ಪುಡಿಯೋದು ಉಪಯೋಗ ಕೊಟ್ಟಿದ್ದೀನಿ. ಸೊ ಇದನ್ನು ನೀವು ಅಭ್ಯಾಸ ಮಾಡಿ. ಅಡುಗೆ ಸೋಡಾದ ಉಪಯೋಗ ಕೊಟ್ಟಿದ್ದೀನಿ, ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಪಾಯಿಂಟ್ಸನ್ನು ಬರ್ಕೊಂಡು ನೀವು ಓದ್ಬೋದು. ಸೊ ಹಾಗಾಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಇಟ್ ವಿಲ್ ಟೇಕ್ ಟೂ ಮಚ್ ಆಫ್ ಟೈಮ್. ಸೊ ನೆಕ್ಸ್ಟ್ ವಾಷಿಂಗ್ ಸೋಡಾ, ಸೊ ಅದರ ಅಣುಸೂತ್ರನೂ ಇಂಪಾರ್ಟೆಂಟ್, ಅಣುಸೂತ್ರವನ್ನು ಸಹ ಕಲ್ತ್ಕೊಳ್ಳಿ, ತದನಂತರ ಅದರ ಉಪಯೋಗಗಳನ್ನು ಕಲ್ತ್ಕೋಬೇಕು. ಅರ್ಥ ಆಗ್ತಿದೆ? ಎರಡರಲ್ಲಿ ಯಾವುದು ಬೇಕಾದರೂ ಕೇಳ್ತಾರೆ, ಓಕೆನಾ? ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಸೊ ಅದರ ಅಣುಸೂತ್ರ ಗೊತ್ತಿದೆ, Ca(SO4)H2O. ಸೊ ಅದರ ಉಪಯೋಗ ಏನು, ಎಲ್ಲೆಲ್ಲಿ ಬಳಸ್ತಾರೆ, ಅಲಂಕಾರಿಕ ವಸ್ತುಗಳಲ್ಲಿ ಬಳಸ್ತಾರೆ, ಕಟ್ಟಡದ ನುಣುಪಾದ ಮೇಲ್ಮೈಯನ್ನು ನಿರ್ಮಿಸಲು ಬಳಸ್ತಾರೆ, ಮತ್ತು ಕೈಕಾಲುಗಳು ಮುರಿದಾಗ ಮೂಳೆಗಳ ಮೇಲೆ ಮೂಳೆಗೆ ಆಧಾರವಾಗಿರಲು ಸಹ ಅದನ್ನು ಲೇಪನ ಮಾಡ್ತಾರೆ. ಸೊ ಈ ರೀತಿ ಇವೆಲ್ಲವನ್ನು ಕಂಪ್ಲೀಟಾಗಿ ನೀವು ಕಲ್ತ್ಕೊಳ್ಬೇಕು. ಸೊ ನಂತರ ಈ ಪಾಠದಲ್ಲಿ ಇನ್ನೊಂದು ಪ್ರಶ್ನೆ ಏನು ಬರ್ತವೆ ಅಂದರೆ, ಮಾನವನ ಅಲ್ಲಿನ ಸವೆತ ಹೇಗೆ ಉಂಟಾಗುತ್ತೆ, ಅದನ್ನು ಹೇಗೆ ತಡೆಗಟ್ಟಬಹುದು? ಸೊ 5.5 ಕಡಿಮೆ ಆದರೆ pH value ಅಲ್ಲಿನ ಸವೆತ ಉಂಟಾಗುತ್ತೆ, ಅದನ್ನೇ ಹೇಗೆ ತಡೆಗಟ್ಟಬೇಕು ಅದನ್ನು ಸಹ ನಾನಿಲ್ಲಿ ಕೊಟ್ಟಿದ್ದೀನಿ, ಇದನ್ನು ಅಭ್ಯಾಸ ಮಾಡಿ. ನಂತರ ನಿಮಗೆ ಈ ಒಂದು ನಿಮ್ಮ ಆಮ್ಲಗಳು ಪ್ರತ್ಯಾಮ್ಲ ಮತ್ತು ಲವಣಗಳು ಪಾಠದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟಲ್ಲಿ ನಿಮಗೆ pH scale ಇದೆಯಲ್ಲ, ಅಲ್ಲಿ ಒಂದು ಟೇಬಲನ್ನು ಕೊಟ್ಟಿದ್ದಾರೆ.
ಅರ್ಥ ಆಗ್ತಾ ಇದೆ. ಈಗ ಲಿಂಬೆ ಹಣ್ಣಿನಲ್ಲಿ ಯಾವ ರಸ ಇದೆ, ಹುಣಸೆ ಹಣ್ಣಿನಲ್ಲಿ ಯಾವ ರಸ ಇದೆ, ಸೊ ಆ ರೀತಿ ಅಲ್ಲಿ ನಿಮಗೆ ಯಾವ್ಯಾವ ಆಮ್ಲಗಳು ಇದ್ದಾವೆ. ಈಗ ಇರುವೆ ಕಚ್ಚಿದಾಗ ಮೆಥನೋಯಿಕ್ ಆ್ಯಸಿಡ್ ಬಿಡುಗಡೆ ಆಗುತ್ತೆ. ಸೊ ಆ ಟೇಬಲ್ ಇದೆ, ಆ ಟೇಬಲನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನಿಮ್ಗೆ ಆ ಪಾಠದಲ್ಲಿ ಅಲ್ಲಿಂದ ಕೇಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಇದಿಷ್ಟನ್ನು ನೀವು, ಮತ್ತು ರಾಸಾಯನಿಕ ಸಮೀಕರಣಗಳು, ಇದಿಷ್ಟನ್ನು ನೀವು ಈ ಪಾಠದಿಂದ ಹೆಚ್ಚು ಗಮನ ಕೊಟ್ಟು ಕಲ್ತ್ಕೊಳ್ಬೇಕು. ನಂತರ ನಿಮಗೆ ಧಾತುಗಳ ಆವರ್ತನೀಯ ವರ್ಗೀಕರಣ. ಸೊ ಈ ಪಾಠದಿಂದ ನಿಮಗೆ ನಿಯಮಗಳು, ಸೊ ಎಲ್ಲ ಕಡೆಯಲ್ಲಿ ನಿಯಮಗಳು, ಡೋಬರೈನ್ ನಿಯಮ, ನ್ಯೂಲ್ಯಾಂಡ್ ನಾಷ್ಟಕ ನಿಯಮ, ಮೆಂಡಲಿವ್ನ ನಿಯಮ, ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ, ಸೊ ಅವುಗಳನ್ನ ಕಲ್ತ್ಕೊಳ್ಳಿ. ಮತ್ತು ಮಿತಿಗಳು, ಅರ್ಥ ಆಗ್ತಾ ಇದೆಯಾ, ಅದರ ಉಪಯೋಗ ಮತ್ತು ಅದರ ಮಿತಿಗಳು ಏನೇನಿದ್ದಾವೆ ಅದಷ್ಟನ್ನು ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡ್ರೆ ನಿಮಗೆ ಅಂಕಗಳು ಈಸಿಯಾಗಿ ಸಿಗ್ತವೆ. ಡೋಬರೈನ ನಿಯಮ ಏನು, ಡೋಬರೈನ ನಿಯಮ ಅದನ್ನು ಕಲ್ತ್ಕೊಳ್ಳಿ. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮವನ್ನು ಕಲ್ತ್ಕೊಳ್ಳಿ, ಓಕೆನಾ, ವೆರಿ ಇಂಪಾರ್ಟೆಂಟ್. ಮತ್ತು ಅದರ ಮಿತಿಗಳು ನೋಡಿ, ನಾನು ಇಲ್ಲಿ ಕೊಟ್ಟಿದ್ದೀನಿ ಮಿತಿಗಳು, ಏನು ಮಿತಿ ಇದೆ. ಕೊಬಾಲ್ಟ್ ಮತ್ತು ನಿಕ್ಕಲನ್ನು ಒಂದೇ ಸ್ಥಾನದಲ್ಲಿ ಇಡಲಾಯಿತು, ಆದರೆ ಅವುಗಳ ಗುಣ ನೋಲುವ ಕಬ್ಬಿಣವನ್ನು ಅವುಗಳಿಂದ ದೂರದಲ್ಲಿ ಇಡಲಾಯಿತು. ಜಡಾನಿಲಗಳ ಆವಿಷ್ಕಾರದಿಂದ ಅಷ್ಟಕ ನಿಯಮ ಅಪ್ರಸ್ತುತವಾಯಿತು. ಸೊ ಇದೆಲ್ಲ ಮಿತಿಗಳು, ಇದನ್ನು ಕಲ್ತ್ಕೋಬೇಕು. ನೆಕ್ಸ್ಟು ಮೆಂಡಲಿಯೂನ ನಿಯಮ ಅಂದ್ರೇನು, ಧಾತುಗಳ ಗುಂಪುಗಳ ಆವರ್ತನೀಯ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆ, ಸೊ ಅದರ ಮಿತಿಗಳು ಮತ್ತು ಅದರ ಅನಾನುಕೂಲಗಳು ಎರಡನ್ನೂ ಕಲ್ತ್ಕೊಳ್ಳಿ. ಯಾವುದರಲ್ಲಿ ಯಾವುದು ಬೇಕಾದರೂ ಅವರು ಕೇಳುವ ಚಾನ್ಸಸ್ ಇರ್ತವೆ. ಹಾಗಾಗಿ ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೊಳ್ಳಿ. ತದನಂತರ ನಿಮಗೆ ಆಧುನಿಕ ಆವರ್ತಕ ಕೋಷ್ಟಕದ ನಿಯಮ, ಸೊ ನಿಯಮ ಅಂದ್ರೇನು, ಸೊ ಅದರ ಉಪಯೋಗಗಳು ಏನು, ಸೊ ಇದಿಷ್ಟ ಗಮನ ಕೊಡಿ. ತದನಂತರ ನಿಮಗೆ ವೆರಿ ಇಂಪಾರ್ಟೆಂಟ್, ಅಲ್ಲಿ ಏನು ಬರ್ತವೆ ಅಂದರೆ ಪರಮಾಣು ಗಾತ್ರ, ಸೊ ವರ್ಗಕ್ಕೆ ಬಂದಾಗ ಏನಾಗುತ್ತೆ, ಆವರ್ತಕಕ್ಕೆ ಹೋದಾಗ ಏನಾಗುತ್ತೆ. ನಿಮಗೆ ಗೊತ್ತಿದೆ ಆವರ್ತಕದಲ್ಲಿ, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದ್ದಾಗ ಪರಮಾಣು ಗಾತ್ರ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ, ಪರಮಾಣು ಗಾತ್ರ ವರ್ಗದಲ್ಲಿ ಕೆಳಗೆ ಬಂದಾಗ ಏನಾಗುತ್ತೆ, ಕವಚಗಳು ಆ್ಯಡ್ ಆಗ್ತಾ ಹೋಗುತ್ತೆ, ಹಾಗಾಗಿ ಗಾತ್ರ ದೊಡ್ಡದಾಗುತ್ತೆ. ಸೊ ಆ ಪ್ರಶ್ನೆನ ಕಲ್ತ್ಕೊಳ್ಳಿ. ಸೊ ನಿಮಗೆ ಯಾವುದಾದ್ರೂ ಮೂರು ಧಾತುಗಳನ್ನ ಕೊಟ್ಟು ಇದರಲ್ಲಿ ಯಾವುದರ ಪರಮಾಣು ರಾಶಿ ಹೆಚ್ಚು, ಪರಮಾಣು ಗಾತ್ರ ಹೆಚ್ಚು, ಸೊ ಯಾವುದು ಬೇಕಾದರೂ ಕೇಳ್ಬೋದು. ಹಾಗಾಗಿ ಆ ಪ್ರಶ್ನೆಯಂತೂ 100% ಅವ್ರು ನಿಮಗೆ ಕೇಳೇ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ನೀವು ಹೆಚ್ಚು ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಸೊ ಈ ಬಾರಿಯೂ ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳು ಸಹ ಪ್ರಶ್ನೆಯನ್ನು ಕೇಳಿದರು. ಸೊ ಹಾಗಾಗಿ ಇದೇ ಪ್ರಶ್ನೆ ಕೇಳ್ತಾರೆ ಅಂತಲ್ಲ, ಸೊ ಬಟ್ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಯಾವುದಾದ್ರೂ ಪ್ರಶ್ನೆಯನ್ನು ಅವರು ಕೇಳೋ ಚಾನ್ಸಸ್ಸು ಹೆಚ್ಚಾಗಿ ಇರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇದಿಷ್ಟನ್ನು ನೀವು ಕಲ್ತ್ಕೊಳ್ಳಿ. ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್, ಹೆಂಗೆಂದರೆ ವೀಡಿಯೋ ಲೆಂತ್ ಜಾಸ್ತಿ ಆದಷ್ಟು ನಿಮಗೂ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಚಿಕ್ಕದಾಗಿರಲಿ ಅಂತ ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನನ್ನ ಮುಂದಿನ ವೀಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.